ಇವತ್ತು ನಾವು ಗೋಳಿ ಬಜೆ ಮಾಡುವ. ಇದನ್ನು ನಾವು ಇಡಬೇಕಂತ ಇಲ್ಲ, ಅವಾಗನೇ ಮಾಡ್ಬೋದು, ಪಕ್ಕನೆ ಬೇಗನೆ ಮಾಡ್ಬೋದು. ಹೇಗೆ ಮಾಡೋದಂತ ನೋಡುವ. ಇದಕ್ಕೆ ಒಂದು ಅರ್ಧ ಕಿಲೋ ಮೈದಾ ಹಾಕಿದ್ದೇನೆ ನಾನು. ಯಾರಾದರೂ ಮನೆಗೆ ಬಂದರೆ ನಾಷ್ಟಕ್ಕೆ ಯಾವಾಗಲೇ ಮಾಡಿಕೊಳ್ಬೋದು ತುರಂತ. ಇದಕ್ಕೆ 2 ಚಮಚ ಕಡಲೆ ಹಿಟ್ಟು ಕೂಡ ಹಾಕುವ. ಕೆಲವರಿಗೆ ತುಂಬ ಸಿಹಿ ಬೇಕಾಗ್ತದೆ, ಸ್ವಲ್ಪ ಸಿಹಿ ಬೇಕಾದವರು ನೋಡಿ ಹಾಕಿ. ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು, ಸ್ವಲ್ಪ ಅಡುಗೆ ಸೋಡಾ. ಇದನ್ನೆಲ್ಲ ಸ್ವಲ್ಪ ಸರಿ ಮಿಕ್ಸ್ ಮಾಡುವ ಹಿಟ್ಟನ್ನು. ಕಾಯಿ ಮೆಣಸು ಮತ್ತು ಕರಿಬೇವಿನ ಸೊಪ್ಪು ಕಟ್ ಮಾಡಿಟ್ಟಿದ್ದೇನೆ, ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ಶುಂಠಿ ಕೂಡ ಹಾಕ್ತಾರೆ ಕೆಲವರು, ಶುಂಠಿ ನೀರುಳ್ಳಿ ಎಲ್ಲ ಹಾಕ್ಬೋದು ಸಣ್ಣಾಗಿ ಕೊಚ್ಚಿ. ಇದಕ್ಕೆ ನೀರು ಹಾಕಿ ಕಲಸುವ. ನಾವು ತುಂಬ ದಪ್ಪ ಕೂಡ ಬೇಡ, ತುಂಬ ತೆಳು ಕೂಡ ಬೇಡ. ಇಷ್ಟು ತೆಳು ಸಾಕು, ಇದು ಎಣ್ಣೆಯಲ್ಲಿ ಬಿಡಲಿಕ್ಕೆ ಹೀಗೆ ಬೀಳಬೇಕು, ಅಷ್ಟು ತೆಳು ಸಾಕು. ಈಗ ಎಣ್ಣೆ ಇಡುವ ನಾವು ಬಾಣಲೆಯಲ್ಲಿ. ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದು ಎಣ್ಣೆ ಬಿಸಿಯಾಗಲಿ, ನಂತರ ಬಿಡುವ ಗೋಳಿ ಬಜೆ. ಎಣ್ಣೆ ಬಿಸಿಯಾಗಿದೆ, ಗೋಳಿ ಬಜೆ ಬಿಡುವ ನಾವು. ಗ್ಯಾಸ್ ಸ್ವಲ್ಪ ಸ್ಲೋ ಇಟ್ಟು ಇಡಬೇಕು. ಎಣ್ಣೆಯಲ್ಲಿ ಬಿಡುವಾಗ ಸ್ವಲ್ಪ ಕೈಗೆ ನೀರು ತಾಗಿಸಿ ಬಿಡಬೇಕು, ಚೆನ್ನಾಗಿ ಬರ್ತದೆ. ಈಗ ಬಿಡುವ ಒಂದೊಂದೇ ಗೋಳಿ ಬಜೆ. ನೀರು ಮಗುಚುತ್ತಾ ಇರಬೇಕು, ಎರಡು ಕಡೆ ಕೂಡ ಚೆನ್ನಾಗಿ ಬೇಯಬೇಕು. ಇದು ಹೀಗೆ ಮಗುಚುತ್ತಾ ಇರಬೇಕು. ಗೋಳಿ ಬಜೆ ಒಳಗೆ ಬೆಂದಿದೆ, ತೆಗೆಯುವ ನಾವು. ಈಗ ಕಾಂಬಿನೇಷನ್ ಆಗಿ ಚಟ್ನಿ ಕಡೆಯುವ. ಸ್ವಲ್ಪ ತೆಂಗಿನಕಾಯಿ ಮತ್ತೊಂದೆರಡು ಮೆಣಸಿನಕಾಯಿ, ಸ್ವಲ್ಪ ಶುಂಠಿ, ಒಂದು ತುಂಡು ಶುಂಠಿ, ಒಂದು 2 ಹಸಿರು ಸಣ್ಣ ಸಣ್ಣ ಇರೋದ್ರಿಂದ 2 ಹಸಿರು ಬೆಳ್ಳುಳ್ಳಿ, ಸ್ವಲ್ಪ ಹುಳಿ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ. ಉಪ್ಪು ಕೂಡ ಹಾಕಿ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಒಂದು ಒಗ್ಗರಣೆ ಕೊಡುವ.
ಗೋಳಿ ಬಜೆ ರೆಡಿಯಾಗಿದೆ. ತುಂಬ ಸ್ಮೂತ್ ಆಗಿದೆ, ತುಂಬ ಸ್ಮೂತ್ ಆಗಿದೆ, ಸಾಫ್ಟ್ ಆಗಿದೆ ತುಂಬಾ.